ಏನಪ್ಪ ನಿಂದ? ಸರ್ ನಮಸ್ಕಾರ ಸರ್. ಒಂದೇ ಒಂದು ಪ್ರಶ್ನೆ ಕಾಡೋದೇನು ಅಂತಂದ್ರೆ, ಅನಾಥರು ಅಂದ್ರೆ ಏನು? ಅಲ್ಲ ಯಾರು ನೀನು? ಸರ್ ನಾನು ರಂಗಸ್ವಾಮಿ ಅಂತೇಳಿ ಲಾಸ್ಟ್ ಟೈಮ್ ಮಾತಾಡಿದೆ ಕೋಟನಾಡು ಹುಡುಗ. ಏನ್ ಕೆಲಸ ಮಾಡ್ತಿ? ನಾನು ಡ್ರೈವರ್ ಸರ್. ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಸರ್ ಕಟ್ ಮಾಡ್ಬೇಡ ಅಂತ ಹೇಳಿದ್ರೆ ಫೋನ್ ಕಟ್ ಮಾಡ್ಬಿಡಿ. ತಾವು ಹೌದು ಇವಾಗ್ಲೂ ಮಾಡ್ತೀನಿ. ಏನ ಟೈಮ್ ಏನ ಫೋನ್ ಮಾಡಕ್ಕೆ? ಯಾವಾಗ ಫೋನ್ ಮಾಡೋ ಸಿಗಲ್ವಲ್ಲ, ಏನ್ ಮಾಡತ್ತೆ? ಟೈಮ್ ಪಾಸ್ ಡಿಕ್ಷನರಿ ಆಗೋಗಿದ್ದೀನಿ ನೋಡು ನಾನು. ಇಷ್ಟ ಬಂದಾಗ ಓಪನ್ ಮಾಡೋದಕ್ಕೆ ಇಲ್ಲ ಸರ್. ನಿಮ್ಮನ್ನೆಲ್ಲ ನೋಡ್ಕೊಂಡು ನಿಮ್ಮಿಂದ ದೇಶಕ್ಕೆ ಯಾವಾಗ ನೋಡಿದ್ರು ನಿಮ್ ಬಿಂದಿಗೆನ ನೀರು ತುಂಬಿಸ್ಕೊಂಡು ಹೋಗ್ತಾ ಇರ್ತೀರಿ. ದೇಶಕ್ಕೇನೋ ಮಾಡಿದ್ಯಾ ನೀನು? ಏನೋ ಮಾಡಿದ್ಯಾ ನೀನು? ಕೋಟೆನಾಡು ಹುಡುಗರಂತೆ ನಿಮ್ ಕೋಟೆಯಲ್ಲಿ ನೂರಾರು ಹುಡುಗರು ಹೆಣ್ಣ ನಿಂದನೆ ಮಾಡಿ ಸಿಕ್ಕಾಕೊಂಡಿದ್ರೆ ಒಬ್ಬರಿಗೆ ಬಾಯಿ ಮುಚ್ಚೋ ಯೋಗ್ಯತೆ ಇಲ್ಲ? ಮಾತಾಡ್ತೀಯ ನನ್ನ ಹತ್ರ ಬಂದು? ಸರ್ ಅವತ್ತೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಾಯಿಗೆ ಬಂದಂಗೆ ಬೈತಾ ಇದಾರೆ ಕೋಟೆನಾಡು ಹುಡುಗರಂತೆ. ಕೋಟೆನಾಡು ಹುಡುಗರೆಲ್ಲ ಏನು ಮಾಡ್ತಾ ಇದೀರಿ ನೀವೆಲ್ಲ? ಜೂಜಾಡಿಗಾನ್ ಕೂಡ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದೀರಿ ನೀವು. ನೀವು ಮದಕರಿ ನಾಯಕರನ್ನ ಮರಿತಾ ಇದೀರಿ ನೀವು. ಮದಕರಿ ನಾಯಕ ಇದ್ದಿದ್ರೆ ಇವ್ರು ಜೂಜಾಡ್ಸಕ್ ಆಗ್ತಿತ್ತೇನಾ? ಇವ್ರ ಹೆಣ್ಣ ನಿಂದನೆ ಮಾಡಕ್ ಆಗ್ತಿತ್ತೇನಾ? ಬಾಯಿಗೆ ಬಂದಂಗೆ ಏನೆಲ್ಲ ಆಟ ಆಡ್ತಾ ಇದ್ರೆ ಚಿತ್ರದುರ್ಗದ ಗೌರವ ಏನೋ ಅಭಿಮಾನಿ ಸಂಘಗಳೇನೋ ಜೂಜಾಡಿಗನಿಗೆ? ಎಂತ ಪವಿತ್ರವಾದ ಕೋಟೆ ಇದೆ, ಎಂತ ಏ ಅದು ಎಂತ ನಾಡು ಅದು, ಚಿನ್ಮೂಲ ಅದ್ರಿಕಣ ಅದು. ಏ ಜಾಂಬು ಅಂತ ಹೇಳ್ದ ಅಲ್ಲಿರೋ ಕಲ್ಲನ್ನು ಮುಟ್ಟಬೇಡಿ, ಅದು ಪವಿತ್ರ ಕಲ್ಲು ಅಂತ ಅಂತ ಕಡೆ ಇದ್ಕೊಂಡು ಇಂಥವೆಲ್ಲ ಏನ? ಅರ್ಧರಾತ್ರಿಗೆ ಫೋನ್ ಮಾಡ್ಬಿಟ್ಟು ನೀನು ಅನಾಥರು ಅಂದ್ರೆ ಅರ್ಥ ಏನು ಅಂದ್ರೆ, ಅನಾಥರು ಅಂದ್ರೆ ಅಹೋರಾತ್ರ ಅಂತ ತಿಳ್ಕೋ. ಯಾಕಂದ್ರೆ ನಿಮ್ಮಂತವ್ರನ್ನೆಲ್ಲ ನೋಡಿ ಬೆಳೀತಾ ಇದೀನಲ್ಲ, ನಿಜವಾಗ್ಲೂ ಅನಾಥ ನಾನು. ಅನಾಥ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಯೂಸ್ಲೆಸ್, ಒಳ್ಳೆ ಥಾಟ್ಸ್ಗೆ ಗೌರವನೇ ಇಲ್ಲ. ಜೂಜಾಡ್ಬೇಡ ಅಂದ್ರೆ ಮನೆ ಹೆಣ್ಣು ಮಕ್ಕಳನ್ನ ಬೈಯೋ ಲೆವೆಲ್ಗೆ ಹೋಗ್ತಾ ಇದ್ರೆ ನೀವೆಲ್ಲ ಕೋಟೆನಾಡು ಹುಡುಗರೆಲ್ಲ ಬೈತಾ ಇದ್ರೆ ನೀವೆಲ್ಲ ಸುಮ್ನೆ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಅನಾಥ ಅಲ್ಲದೆ ಇನ್ನೇನು ಅವ್ರ ಹತ್ರ? ಒಬ್ಬನಿಗೂ ಏ ಯಾರೋ ಒಂದು ಹೆಣ್ಣು ಮಗನ ಅತ್ಯಾಚಾರ ಮಾಡ್ತಿದ್ರೆ ಕೈ ಕಟ್ ನೋಡ್ತೀರಣ್ಣ ನೀವೆಲ್ಲ? ಆ ಲೆವೆಲ್ಗೆ ಬಂದ್ಬಿಟ್ಟಿದೀರಿ ನೀವೆಲ್ಲ. ಅವನ್ನ ತಲೆ ಮೇಲೆ ಎತ್ಕೊಂಡು ಓಡಾಡಿಸ್ತಾ ಇದ್ರಿ. ಒಬ್ಬನಿಗೂ ದಂಡಿಸೋ ಶಕ್ತಿ ಇಲ್ಲ. ಇವಾಗ್ಲೂ ಅದೇನೋ ಅದು ಚಿತ್ರನಟರ ಅಭಿಮಾನಿ ಸಂಘ ಅವ್ರಿಗೆ ಯೋಗ್ಯತೆ ಇರ್ಬೇಕು. ಕುರಿ ಕೊಡಿಸ್ತೀರಣ್ಣ ನೀವು, ಕೋಣ ಕೊಡಿಸ್ತೀರಣ್ಣ ಅವನಿಗೆ. ಅದ್ಯಾವ್ದು ವಿಲನ್ ಚಿತ್ರಕ್ಕೆ ಕೋಣ ಕಡ್ದ್ಬಿಟ್ಟು ವಾಲ್ಪಸ್ಟ್ರಿಗೆ ಮೆತ್ತೋದು, ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಅಮ್ಮ ಅಕ್ಕ ಬೈಯೋದು, ಇಂಥವ್ರನ್ನ ನೀವು ನಾಡಲ್ಲಿ ಇಟ್ಕೊಂಡು ಕೋಟೆನಾಡು ಹುಡುಗರೇನೋ ನೀನು? ಅರ್ಧರಾತ್ರಿ ಫೋನ್ ಮಾಡಿ ಅನಾಥರು ಅಂದ್ರೆ ಅರ್ಥ ಕೇಳ್ತೀಯನೋ ನೀನು? ಯಾರ ನೀನ? ಸುಮ್ ಸುಮ್ನೆ ಪುರುಷಾರ್ಥಗಳಿಲ್ಲದೆ ಮಾತಾಡ್ಬಿಡಿ. ನಿನಗೆ ನಾನ್ ಫೋನ್ ಮಾಡ್ಬೇಕು, ನಿನಗೆ ಅವ್ರ ಹತ್ರ ಫೋನ್ ಮಾಡ್ಬೇಕು. ಎಂತ ವೀರ ನೀನು, ಎಂತ ವೀರ ಶೂರ ಅಂತ. ನೀವು ನೋಡಿದ್ರೆ ಟೈಮ್ ಪಾಸ್ಗಳು ಮಾಡ್ತಾ ಇದೀರಾ. ಹೋಗ್ಲಿ, ನಮ್ಮ ಶ್ರೀಗೆ ನಾವು ಓಡಾಡಕ್ ಬಿಡ್ರು, ಯಾಕ್ರೋ ಡಿಸ್ಟರ್ಬ್ ಮಾಡ್ತೀರಿ? ನಮ್ಮ ಶ್ರೀಗೆ ನಾವು ಓಡಾಡ್ತಾ ಇದೀವಿ, ಓಡಾಡ್ಕೊಳ್ಳಕ್ ಬಿಡಿ. ನೋಡ್ತಾ ಇರಿ ಕೈ ಕಟ್ಟಿ, ಮಧ್ಯ ಮಧ್ಯೆ ಬಂದು ಕಿಟ್ಲೆ ಮಾಡ್ತೀರಾ ನೀವು? ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ಲ? ಹೋರಾಡ್ತಾ ಇದ್ದಾನೆ ಡೇ ಅಂಡ್ ನೈಟು, ಕೈಲಾದ್ರೆ ಸಹಾಯ ಮಾಡ್ಬೇಕು. ಯುದ್ಧ ಕಾಲದಲ್ಲಿ ಬಂದು ನೀರು ಕೇಳ್ತಿರಲ್ಲ ನೀವು? ಅವನ್ ಯಾರೋ ಕರ್ಣ ಹೋರಾಡ್ತಿದ್ನಂತೆ ಪಾಪ, ಅವನ್ ಕರ್ಣ ಹೋರಾಡ್ತಿದ್ರು ಮಧ್ಯ ಮಧ್ಯೆ ಬಂದು ಎಲ್ಲ ಜನ ದಾನ ಕೇಳ್ತಿದ್ರಂತೆ. ಹಂಗ ಆಗೋಗಿದೆ ನಿಮ್ದು, ಟೈಮ್ ವೇಳೆ ಇಲ್ವೇನೋ? ತುಂಬಾ ಬೇಜಾರಾಗತ್ತೆ, ಇದು ಒಳ್ಳೇದಲ್ಲ. ಇದು ಅನಾಥ ಆಗ್ಬಿಟ್ಟಿದೀನಿ ಕರ್ನಾಟಕದಲ್ಲಿ. ನಿಮ್ಮಂತ ಅವ್ರನ್ನ ಅವನ್ನ ನೋಡಿದ್ರೆ ಮೆರಿಯೋಗ್ ಬಿಡ್ತಾ ಇದ್ರಿ. ಇನ್ನೇನ ಕರ್ನಾಟಕ, ಇನ್ ಹೆಂಗೋ ಈ ಕರ್ನಾಟಕನ ಕಾಪಾಡೋದು? ಮರ ಮರ ರಕ್ಷಿಸೋದು ಅಂದ್ರೆ ಮರಗಳಿಗೆಲ್ಲ ಮಳೆ ಹೊಡೆದು ನಾಶ ಮಾಡಿದಿರಿ. ರೋಡ್ಗಳನ್ನ ಮಿನಿಸ್ಟರ್ಗಳೇ ಸಾವಿರಾರು ಮರ ತೆಗಿತಾ ಇದ್ದೀರಿ. ಪಾಪ ಅಯ್ಯಮ್ಮ ಸಾಲುಮರದ ತಿಮ್ಮಕ್ಕಮ್ಮ ದೇವರು ಅಯ್ಯಮ್ಮನಿಗೆ ಅಲ್ಲಿ ಪ್ರಧಾನ ಮಂತ್ರಿ ಹತ್ರ ಕರ್ಕೊಂಡೋಗಿ ಅವಾರ್ಡ್ ಕೊಡ್ಸೋದು, ಇನ್ನೊಂದ್ ಕಡೆ ಸಾಲು ಮರಗಳನ್ನ ಸಾಲ್ ಸಾಲೆ ಕತ್ 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 ಕತ್ತರಿಸಿ ಬಿಸಾಕೋದು, ಇದೇನೋ ಇದು. ಕರ್ನಾಟಕದ ಹುಡುಗರು ಮಲಗಿದಿರೇನೋ ನೀವೆಲ್ಲ? ಕೋಟೆನಾಡು ಹುಡುಗರಂತೆ, ಕೋಟೆನಾಡು ಹುಡುಗರು ಮಲಗಿದಿರೇನೋ ನೀವು?
ಹೇಳ್ರ ಹೋಗ್ಲಿ, ಅವ್ರ ಹತ್ರ ಮಾಡ್ತಾರ ತಪ್ಪಾದ್ರು ಏನ್ ಹೇಳ ಹೇಳ ಸರ್, ಮಾತಾಡ್ಬೋದಾ? ಮಾತಾಡಿ ಇವಾಗ ಸರ್, ಒಂದ್ ನಿಮಿಷ ವೈಫ್ ಮಾತಾಡ್ತಾರೆ. ಪಾಪ ಆಯ್ ಮನ್ಯಾಕ ಮಧ್ಯದಲ್ಲಿ ಸರ್ತೀಯ? ಇಲ್ಲ ಇಲ್ಲ, ಅವರು ಅದೇ ಅದೇ ರುಚಿಕರಲ್ಲ ಸರ್, ಕೋಟೆನ ಅವ್ರನ್ನ ಕೂಡ. ನಮಸ್ತೆ ನಮ್ಮ. ಏನಮ್ಮ ಇದು, ನೀವೆಲ್ಲ ಬರ್ತಿರಲ್ಲಮ್ಮ ಒಳ್ಳೆ. ನಾನು ಹೆಣ್ಣು ಮಕ್ಕಳ ಜೊತೆ ಜಗಳ ನಾನು ಫೇಸ್ಬುಕ್ ಅಕೌಂಟ್ ಅಲ್ಲೂ ಇಲ್ಲ, ಎಲ್ಲೂ ಯಾವ್ದ್ರಲ್ಲೂ ಇಲ್ಲ. ಹೊರದ್ರವ್ರೆ, ನಿಮ್ಮನ್ನ ಫಸ್ಟ್ ಟೈಮ್ ತೋರ್ಸಿದ್ರು ಫೇಸ್ಬುಕ್ ಅಲ್ಲಿ. ನಾನು ಫಸ್ಟ್ ಫಾಲೋವರ್, ನಾನು ನಿಮ್ಮನ್ನ ನಾನು ಫಸ್ಟ್ ನೋಡಿದ್ದು, ನಿಮ್ಮ ವಿಡಿಯೋಗಳನ್ನ ನೋಡಿದೆ. ಮೊನ್ನೆ ನಿಮ್ಮ ಮಗಳ ಮದ್ವೆ ನಿಶ್ಚಿತಾರ್ಥದ್ದು ನೋಡಿ, ನಾನು ದೇವ್ರು ಅಂತ ಬರೀ ಸಾಯಿಬಾಬಾನ ಮಾತ್ರ ನಂಬಿಕೊಂಡು ಬಂದಿದ್ದು. ನೆಕ್ಸ್ಟ್ ದೇವ್ರು ಅಂತ ನಾನು ನೋಡಿದ್ದು ನಿಮ್ಮನ್ನ, ಯಾಕಂದ್ರೆ ನಿಮ್ಮ ಮಗಳ ಪಾದ ಹಿಡ್ಕೊಂಡು ನೀವು ಅತ್ತಿದ್ದು ನೋಡಿ. ನಾನು ನನಗೂ ಒಬ್ಬಳು ಮಗಳಿದ್ದಾಳೆ 11 ವರ್ಷ. ನಾನು ಮಗಳನ್ನ ಪಡೆದು ನನ್ನ ಜನ್ಮ ಧನ್ಯ ಆಯ್ತು ಅಂತ ನಾನು ರಿಯಲೈಸ್ ಆಗ್ಬಿಟ್ಟೆ ಅಹೋರಾತ್ರ. ನಾನು ಇಲ್ಲಮ್ಮ, ನಿಮ್ ದೇವ್ರು ಅನ್ಕೋಬೇಡಮ್ಮ. ನಿಮ್ ಗಂಡ ಇವಾಗ ತಾನೆ ಹೇಳದ ಅನಾಥರು ಅಂದ್ರೆ ಏನು ಅಂತ. ಅನಾಥರು ಅಂದ್ರೆ ಕರ್ನಾಟಕಕ್ಕೋಸ್ಕರ ವಿಲ ವಿಲ ಒದ್ದಾಡ್ತಾ ಈ ಕರ್ನಾಟಕದ ಇಂತಹ ಹೇಳಿ ಜನರಿಂದ ಬೈಕೋತಾ ಇದಾರಲ್ಲ ಅವರು. ಖಂಡಿತ ಅಹೋರಾತ್ರ, ನಾನು ಆಗಿದ್ದ ಪ್ರಯತ್ನ, ನನ್ನ ಕೈಲಿ ಆಗಿದ್ದ ಪ್ರಯತ್ನ ಹೆಣ್ಮಕ್ಳ ಮೇಲೆ ಆಗೋದು ದೌರ್ಜನ್ಯಕ್ಕೆ ಪ್ರತಿಯೊಬ್ಬರು. ದೇವ್ರ ಎಲ್ಲ ಕರ್ನಾಟಕದ ಅವ್ರಿಗೋಸ್ಕರ ನಾವು ಹೋರಾಡ್ತಾ ಇದೀವಿ. ನಾವ್ ಎಲ್ಲಾರ ಕಡೆನು ನನ್ ಕೈಯಲ್ಲಿ ಆಗಿದ್ದ ಪ್ರಯತ್ನ, ಎಷ್ಟು ಹೆಣ್ಮಕ್ಳನ್ನ ಏನ್ ಕಾಪಾಡಬೇಕು, ನನ್ನ ಕೈಲಿ ಆಗಿದ್ದ ಸಹಾಯ, ನನ್ನ ಕೈಲಿ ಆಗಿದ್ದೆಲ್ಲ ಮಾಡ್ತಾ ಇದೀನಿ ಅಹೋರಾತ್ರ. ನಾನು ಅದು ಮೊನ್ನೆ ವಿಡಿಯೋ ನಿಮ್ಮ ಮಗಳದು ವಿಡಿಯೋ ನೋಡಿ ಅಂತೂ ನನ್ಗೊಂದು ಹೆಣ್ಮಗು ನನಗೆ ದೇವ್ರ ವರ ಕೊಟ್ಟಿದ್ದಕ್ಕೆ ನನ್ ಜನ್ಮ ಧನ್ಯ ಆಗೋಯ್ತು ಅಂತ ಅನ್ಕೊಂಡೆ. ನನ್ನ ತಾಯಿಗೂ ಋಣ. ನಾನು ಒಂದು ಹೆಣ್ಮಗು ಜನ್ಮ ಕೊಟ್ಟಿದ್ದಕ್ಕೂ ನನ್ಗೆ ಋಣ, ನನ್ಗೆ ಅದು ತೀರೋಯ್ತು, ತೀರ್ಸ್ಕೊಳಕ್ ಆಗಲ್ಲ ಅಹೋರಾತ್ರ. ಅದು ಎಂತ ದೇವ್ರು ನೀವು? ಇಲ್ಲ ಬಂಗಾರ, ದೇವ್ರಲ್ಲಮ್ಮ ಇವನು ಋಣ ಮಾತ್ರ. ಪ್ರತಿಯೊಂದು ನಾನ್ ನೋಡ್ತೀನಿ, ಪ್ರತಿಯೊಂದು ವಿಡಿಯೋ ತೋರಿಸ್ತಾರೆ ನನಗೆ. ನನ್ನ ಅಕೌಂಟ್ ಇಲ್ಲ, ನಂದು ಫೇಸ್ಬುಕ್. ಹೆಣ್ಮಗು ಇದೆ ಅಂತ ಹೇಳಿದೆ. ಆ ಹೆಣ್ಮಗು ನಾಳೆ ಚಿತ್ರದುರ್ಗ ದೊಡ್ಡ ಊರಾಗ್ಬಿಡುತ್ತೆ. ಆ ಊರಲ್ಲಿ ಆಫೀಸ್ಗೆ ಹೋಗ್ಬಿಟ್ಟು ನೈಟ್ ಶಿಫ್ಟ್ ಮನೆಗೆ ಸೇಫ್ ಆಗಿ ಬರ್ಬೇಕಾ ಬೇಡವಾ? ನಾನು ನೈಟ್ ಶಿಫ್ಟ್ ಅಲ್ಲೇ ಕೆಲಸ ಮಾಡ್ತಾ ಇದೀನಿ, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದೀನಿ. ಅವರತ್ರ ಒಂದು 3 ತಿಂಗಳಿಂದ ನಾವು ಸ್ತ್ರೀ ರಕ್ಷಾ ಮಾಡ್ತಾ ಇದೀವಿ. ಸೋಶಿಯಲ್ ಮೀಡಿಯಾದಲ್ಲಿ ಇವತ್ತು ಹೆಣ್ಣು ನಿಂದಕರು 0 ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಹೆಣ್ಣು ನಿಂದಕರು ಇಲ್ದಂಗ ಆಗೋಗಿದ್ದಾರೆ. ಅದೇನು ದನಿ ಎತ್ತಿದ್ದಕ್ಕೆ? ಇವನೆಲ್ಲ ಬಾಂಬೆಲ್ ಸೇಫ್ ಆಗಿದೆ ನಮ್ಮ, ಇವನ್ಗೇನ್ ತೊಂದ್ರೆ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ಇರೋರ್ ಬಗ್ಗೆ, ಆ ಹೆಣ್ಣು ಮಕ್ಕಳ ಬಗ್ಗೆ ಫೀಲ್ ಆಗತ್ತೆ ನನಗೆ. ಇವಾಗ ನಾವೊಂದು ಸೋಶಿಯಲ್ ಮೀಡಿಯಾದಲ್ಲಿ ವಾಶ್ ಔಟ್ ಮಾಡಿದೀವಿ. ನೀವೆಲ್ಲ ಒಂದಾಗ್ಬೇಕು, ನೀವೆಲ್ಲ ದನಿ ಎತ್ತಬೇಕು. ಹೆಣ್ಣ ನಿಂದನೆ ಮಾಡಿದಾನೆ ಅಂದ್ರೆ ಅವನ್ನ ದರ 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 ಎಳ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಹಾಕ್ಬೇಕು. ನಾವು ಖಂಡಿತ ಮಾಡ್ತೀವಿ, ಮಾಡಿದೀನು, ನಾವೆಲ್ಲರೂ ಮಾಡಿದೀವಿ. ಮುಂಚೆನೂ ಮಾಡಿದೀವಿ. ನಾ ಹೇಳೋದಿಷ್ಟು ಕೇಳೋ. ಇವಾಗ ಅವನ್ ಯಾವನು ಚಟನಟ ಸುದೀಪ್ ಕಿಚ್ಚ ಅಂತ ಅನ್ನೋನು ಜೂಜ್ ಆಡಿಸ್ದ. ಇವತ್ತಿಗೆ 33 ಆತ್ಮಹತ್ಯೆಗಳಾಗಿದೆ. ಹೋಗ್ಲಿ, ಅವನು ಮಾಡಿರೋ ತಪ್ಪಲ್ಲ ಅನ್ನಕ್ ಆಗೋದೇ ಇಲ್ಲ. ಯಾಕಂದ್ರೆ ಮೆಡ್ರಾಸ್ ಹೈಕೋರ್ಟ್, ಇದು ನಮ್ಮ ಕೇರಳ ಹೈಕೋರ್ಟ್, ಇವನ್ ನಮ್ಮ ಭಾರತ ದೇಶದ ಕ್ಯಾಪ್ಟನ್ನೇ ಬಿಟ್ಟಿಲ್ಲ. ವಿರಾಟ್ ಕೊಹ್ಲಿ ಮತ್ತೆ ತಮನ್ನಾನೇ ಬಿಟ್ಟಿಲ್ಲ, ನೋಟಿಸ್ ಕೊಟ್ಬಿಟ್ಟಿದೆ. ಇವನ್ಗೂ ನೋಟಿಸ್ ಕೊಟ್ಟಿದೆ, ತಪ್ಪು ಮಾಡಿದೀಯಾ ನೀನು ಅಂತ ಹೇಳಿದ್ದು ತಪ್ಪಾಗೋಯ್ತಾ? ಅವನ ಶಿಷ್ಯರು ಇಮ್ಮಿಡಿಯೇಟ್ಲಿ ನಮ್ಮ ಮಗಳ ಮೇಲೆ ಒಂದು ಸಾಮಾಜಿಕ ಜಾಲತಾಣದ ಅತ್ಯಾಚಾರ ಮಾಡ್ಬಿಟ್ರು. ಆ ಫೋಟೋ ನೋಡಿದ್ರೆ ನಿನ್ ಕಣ್ಣಲ್ಲಿ ನೀರ್ ಬರುತ್ತೆ. ಅದಿರ್ಲಿ, ಆ ಮಗುನ್ ಕೇಳದೆ ಇದಕ್ಕೆ ಹೋರಾಡ್ಬೇಕಾ ಬೇಡವಾ ಮಗು ಅಂದ್ರೆ, ಬೇಡ ಪಾ ಬಿಟ್ಬಿಡು. ಇಂಥದ್ ಎಷ್ಟೋ ಹೆಣ್ಮಕ್ಳು ತ್ಯಾಗ ಮಾಡಿದ್ದಾರೆ. ಅದ್ ಯಾರು, ನಮ್ಮ ಜ್ಯೋತಿಬಾ ಪಿಲ್ಲೆ, ಸಾವಿತ್ರಿಬಾಯಿ ಫುಲ್ಲೆ ಅನ್ನೋರು ದಿನ ಚಪ್ಪಲಿ ತಗೊಂಡ್ ಹೊಡಿಯೋರಂತೆ ಜನ. ಆ ಏಟ್ ತಡ್ಕೊಳಕಾಗದೆ ಸೀರೆ ಸುತ್ತಕೊಳ್ಳೋರಂತೆ ತಲೆಗೆ ಅಂತ ಹೇಳಿದಾಗ, ಇಲ್ಲ ಮಗು ಹೋರಾಡ್ಬೇಕು ಅಂದ್ರೆ ನೀನ್ ಕರ್ನಾಟಕದಲ್ಲಿರೋ ಹೆಣ್ಮಕ್ಳಿಗೋಸ್ಕರ ಹೋರಾಡು, ನನಗೆ ಏನಂದ್ರು ಏನ್ ಅನ್ಸಲ್ಲ ಅಂತ ಹೇಳ್ತು. ಓಕೆ, ಅವತ್ತಿಂದ ಶುರು ಮಾಡಿದ್ವಿ, ಇವತ್ತು ಆಲ್ಮೋಸ್ಟ್ ನಿಲ್ಲಾಗೋಗಿದೆ. ಓಕೆ, ಆ ವ್ಯಕ್ತಿ ಅವನಿಗೆ ಅವನು ಮಾನ ಮರ್ಯಾದೆ ಇರೋವನಾದ್ರೆ ಒಂದು ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಬಂದು, ಏಯ್ ನೀವು ನನ್ನ ಅಭಿಮಾನಿಗಳೇ, ಆದ್ರೆ ಹೆಣ್ಣನ್ನು ಮಾತ್ರ ನಿಲ್ಲಿಸ್ಬೇಡಿ, ನನಗೂ ಹೆಣ್ಮಗು ಇದೆ ಅನ್ಬೇಕಾ ಬೇಡವಾ? ಅವನು ಖಂಡಿತ ಖಂಡಿತ ಅವರತ್ರ ಅಂತ ಹೇಳಿನ ಅಂತ ಹೇಳಿ, ಅದಕ್ಕೆ ನಾವೇನಂದ್ವಿ, ಹೆಣ್ಣ ನಿಂದಕರನ್ನ ಹೆಣ್ಣ ನಿಂದಿಸಿದ್ರೆ, ಮರು ನಿಂದಿಸಿದ್ರೆ ಅವ್ರ ಮನೇಲಿ ಹೆಣ್ಣಿಗೆ ಅಗೌರವ ಅಲ್ವಾ?
ಅದಕ್ಕೆ ನಾವು ಅವ್ರ ಮನೇಲಿರೋ ಹೆಣ್ಣನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ವಿ. ಮತ್ತೆ ಇದಕ್ಕೆ ಪ್ರತಿರೋಧವಾಗಿ ಅವ್ರನ್ನ ನಪುಂಸಕರು ನಾಮರ್ದ್ರು ಅಂದ್ವಿ. ಯಾಕಂದ್ರೆ ಚಾಣಕ್ಯ ಹೇಳ್ತಾನೆ, ಹೆಣ್ಣ ನಿಂದಕರು ನಾಮರ್ದ್ರು ನಪುಂಸಕರು. ಯಾಕಂದ್ರೆ ನರಿ ದ್ರಾಕ್ಷಿ ತರ, ದ್ರಾಕ್ಷಿ ಸಿಗದೆ ಇದ್ರೆ ದ್ರಾಕ್ಷಿ ಹುಳಿ ಅನ್ನೋರು. ಹೆಣ್ಣನ್ನ ನಿಂದಿಸ್ತಾ ಇದಾರೆ ಅಂದ್ರೆ ಅವನಲ್ಲಿ ಪುರುಷತ್ವನೇ ಇಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಇವ್ರನ್ನೆಲ್ಲ ನಾವು ನಾಮರ್ದ ನಪುಂಸಕ ಅಂತ ಕರೆದ್ವಿ, ಅವ್ರ ಹೆಣ್ಣ ನಿಂದಕ ಅಂತ ಟೈಟಲ್ ಕೊಟ್ವಿ. ಎಲ್ಲಾರು ಸ್ತಬ್ಧ ಆಗ್ಬಿಟ್ರು ಈ ಅಸ್ತ್ರದಿಂದ. ಹೋಗ್ಲಿ, ಆದ್ರೂ ಇವನು ನಾಚಿಕೆಗೆಟ್ಟವನು. ನಿಮ್ಮ ಇನ್ನೊಬ್ಬರ ಮಗಳಿಗೆ ಅವಮಾನ ಆದ್ರೆ ತನ್ನ ಮಗಳಿಗೆ ಆದಂಗೆ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರೋನ್ನ ತಲೆ ಮೇಲೆ ಎತ್ಕೊಂಡು ತಿರುಗ್ತಾ ಇದಾರೆ. ಇವ್ರನ್ನ ನಾವು ಖಂಡಿಸ್ಬೇಕಾ ಬೇಡುವ ಬಂಗಾರು? ತುಂಬಾ ತಪ್ಪು, ಖಂಡಿಸ್ಲೇಬೇಕು. ಅಹೋರಾತ್ರ ಖಂಡಿಸ್ತೀವಿ. ಅಹೋರಾತ್ರ ನಾವು ಒಂದು ಪ್ರಶ್ನೆ ಅಹೋರಾತ್ರ ಅಂತ ಮಹಾಶಿವನೇ ತನ್ನಲ್ಲಿ ಅರ್ಧ ಭಾಗ ಪಾರ್ವತಿಗೆ ಕೊಟ್ಟಾಗ ಈ ಮನುಷ್ಯ ಅನ್ನೋನು ಅವನು ಅವನ ಮುಂದೆ ಏನು ಅಹೋರಾತ್ರ? ಇವರೆಲ್ಲರೂ ಹೆಣ್ಣು ನಿಂದನೆ ಮಾಡೋ ಅಷ್ಟು ದೊಡ್ಡವರ ಇವರು. ಹೌದು ನೋಡಿ, ಆ ಹೆಣ್ಣಿಗೆ ಗೌರವ ಕೊಡದೆ ಇದ್ಮೇಲೆ ನಾನು ದನಿ ಎತ್ತದೆ ಇದ್ರೆ ಇದಕ್ಕೋಸ್ಕರ ಜೈಲ್ಗೆ ಹೋಗೋಕ್ಕೂ ರೆಡಿ ಆಗ್ಬಿಡ್ತೀನಿ. ನಮ್ಮ ಪ್ರಾಣ ಭಯವೇಕೆ ಏನಾಗಬಹುದು? ಸಾವಿಗಿಂತ ಮೇಲೆ ಏನಾಗಬಹುದು? ಇಂತ ಬದುಕ್ಬೋದು ಅಪ್ಪ, ನೀನು ನಮ್ಮನ್ನ ಕಾಪಾಡದೆ ಇದ್ಮೇಲೆ ಬದುಕೇನ್ ಪ್ರಯೋಜನ ಅಂತ ಮಕ್ಕಳ ಹತ್ರ ಅನ್ನಿಸ್ಕೊಳ್ಳೋ ಬದಲು ಸಾಯೋದೊಳ್ಳೇದಲ್ಲೇನೋ. ನಿಮ್ ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ರೆ ಮಾತ್ರ ದೇವ್ರ ಹತ್ರ ಕೇಳೋ ಒಂದೇ ವರ, ನಿಮ್ಮ ಹೊಟ್ಟೆಲಿ ಹುಟ್ಟಿ ಬರ್ಬೇಕು ಅಂತ. ಅವರತ್ರ ಹಂಗಲ್ಲ, ಇವಾಗ ಎಷ್ಟು ಜನ ಹಂಗ ಹೇಳಿ, ಹಿಂದಿನ ಜನ್ಮದಲ್ಲಿ ಇವಾಗ ಆಲ್ರೆಡಿ ಎಷ್ಟು ಜನ ಮಕ್ಕಳು ಹುಟ್ಟಿದ್ದಾರೆ. ಹಂಗಲ್ಲಮ್ಮಿ, ಹಂಗ ಬದುಕ್ಬೇಕು ನೋಡಿ. ನಿಂತರ ಎಲ್ಲಾರು ಕೃಷ್ಣನ ಹತ್ರ ಹೇಳೋರು, ರಾಮನ ಹತ್ರ ಹೇಳೋರಂತೆ, ರಾಮ ಹೌದು ನಿನ್ನು ನಿನ್ನ ಒಡನಾಡಿಗಳಾಗಿ ಹುಟ್ಟಬೇಕು, ನಿನ್ ಜೊತೆ ಹುಟ್ಟಬೇಕು ಅಂತ. ಅವರೆಲ್ಲರೂ 16,000 ಜನ ಕೃಷ್ಣನ ಜೊತೆ ಹುಟ್ಟುತ್ತಾರೆ. ಎಲ್ಲ ಜನ ಅಪಾರ್ಥ ಮಾಡ್ಕೋತಾರೆ ಕೃಷ್ಣನನ್ನ. ಒಬ್ಬರ ಜೊತೆನೂ ಅಕ್ರಮ ಸಂಬಂಧ ಇರ್ಲಿಲ್ಲ ಕೃಷ್ಣನಿಗೆ. ಎಲ್ಲರೂ ಹೇಳ್ದ, ನಿಮ್ಮನ್ನ ಕಾಪಾಡ್ತಾ ಇರೋ ಇವಾಗ ರಾಷ್ಟ್ರಪತಿ ಅಂದ್ರೆ ಏನಮ್ಮಿ, ರಾಷ್ಟ್ರದ ಪತಿ ಅಂದ್ರೆ ರಾಷ್ಟ್ರದ ಜೊತೆ ಸಂಬಂಧ ಇರೋನ ಅರ್ಥ ಅಲ್ಲ. ಇವರೆಲ್ಲರಿಗೂ ರಾಷ್ಟ್ರಪತಿ ಆದ ಕೃಷ್ಣ 16,000 ಗೋಪಿಕೆಯರ್ನ ಬಂಧಿಸಿ, ಸಾರಿ ಇವ್ರನ್ನ ಅಬಲೆಯರ್ನ ಬಂಧನ ವಿಮುಕ್ತ ಮಾಡಿ, ನರಕಾಸುರನ ವಧೆ ಮಾಡಿ, ಅವ್ರಿಗೆಲ್ಲ ನಿಮಗೆ ನಾನು ಆಸರೆಯಾಗಿರ್ತೀನಿ, ಧೈರ್ಯವಾಗಿರಿ ಅಂತ ಜೀವನ ಕಟ್ಕೊಟ್ಟವ್. ಬಿಡಮ್ಮಿ, ಥ್ಯಾಂಕ್ಸ್ ಬಂಗಾರು. ನಿನ್ ದೇವ್ರಂತ ಪತ್ನಿ ಆ ಹುಡುಗನಿಗೆ ಸಿಕ್ಕಿದೀಯಾ? ಇವನಿಗೆ ಅವನು ಮಾಡಿರೋ ಪುಣ್ಯ, ನಿನ್ನಂತ ಪತ್ನಿ ಸಿಕ್ಕಿರೋದು. ಹೆಣ್ಣು ಹೊಡೆಯೋರ್ಗೆ ಎಂತ ಶಿಕ್ಷೆ ಬರುತ್ತೆ ಅವರತ್ರ? ಹೆಣ್ಣು ಹೊಡೆಯೋರ್ನ, ನಿಂದನೆ ಮಾಡೋರ್ನ, ಅವತ್ತೆ ಶಬ್ದಗಳಿಂದ ಬಯ್ಯೋರ್ನ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ಏರಿಯಾದಲ್ಲಿ ಯಾರಾದ್ರೂ ಕುಡುಕ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವ್ನ್ ಮನೆಗ್ ಬಂದು ಹೆಂಡತಿನ ಹೊಡಿತಾನೆ ಅಂತ ಇಟ್ಕೊಳ್ಳಿ. ನೀವ್ ಹೋಗ್ಬಿಟ್ಟು ಏನೋ ಹೊಡಿತೀಯ ಅಂದ್ರೆ ಆ ಹೆಣ್ಣೆ ಮುಂದೆ ಬಂದು ನನ್ ಗಂಡ ನನ್ಗೆ ಹೊಡಿತಾನೆ, ನೀನ್ಗೆ ಯಾಕಮ್ಮ ಹೋಗು ಅಂತಲ್ಲ ಇಲ್ವಾ? ಅದು ಹೆಣ್ಣು, ಅದು ದೇವ್ರ ಹೆಮ್ಮ. ಇವತ್ತು ಹೆಣ್ಣೆ ಏನಾದ್ರೂ ಬೀದಿಗಿಳಿದ್ರೆ ಪ್ರತಿಯೊಬ್ಬ ಆಲ್ಮೋಸ್ಟ್ ತುಂಬಾ ಗಂಡಸರು 40% ಗಂಡಸರು ಜೈಲಲ್ಲಿ ಇರ್ತಾರೆ. ಅರ್ಥ ಮಾಡ್ಕೋ, ಆ ಅಮ್ಮ ತ್ಯಾಗ, ಆ ಅಮ್ಮ ಗಂಡನ ಜೀವನ ಹಾಳು ಮಾಡಬಾರ್ದು ಅಂತ ತಡ್ಕೊಂಡಿದ್ದಕ್ಕೆ ಇವರೆಲ್ಲ ಬದುಕೊಂಡಿದ್ದಾರೆ. ಹೌದು, ಅಂತ ಹೆಣ್ಣನ್ನ ನಾವು ರಕ್ಷಣೆ ಮಾಡ್ಬೇಕು. ಖಂಡಿತ ಮಾಡ್ತೀವಿ. ನಾನ್ ಹೆಣ್ಣಾಗಿಟ್ಕೊಂಡು ನಾನ್ ಖಂಡಿತ ನಿಲ್ತೀನಿ ಅವರ ಹತ್ರ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್, ನೀವು ನಿಮ್ಮ ಮಗಳು ನಿಶ್ಚಿತಾರ್ಥದ್ದು ಅದು ವಿಡಿಯೋ ಹಾಕಿದ್ರಲ್ಲ ಪಾದ ಹಿಡ್ಕೊಂಡು, ಅದು ಹಿಂದಿಯಲ್ಲಿ ಇತ್ತು, ಅದು ನಂಗೆ ಹಿಂದಿ ಅರ್ಥ ಆಗಲ್ಲ, ಬರಲ್ಲ ನನ್ಗೆ, ಕನ್ನಡದಲ್ಲಿ ಹಾಕಿದ್ರೆ ನನಗೆ ಖಂಡಿತ ಅರ್ಥ ಆಗುತ್ತೆ. ಎಮೋಷನ್ಸ್ ಮತ್ತೆ ನಾನು ಹೆಂಗಮ್ಮಿ ಕನ್ನಡದಲ್ಲಿ? ನಾನು ಹೇಳ್ದೆ ಅವ್ರಿಗೆ ಮತ್ತೆ ಆ ಎಮೋಷನ್ ಆಗ್ಲಿ ಅದು ಬರಲ್ಲ, ಮತ್ತೆ ನನಗೆ ಹಿಂದಿಯಲ್ಲಿ ಅದನ್ನ ನೀವೇ ಯಾರಾದ್ರೂ ಅರ್ಥ ಮಾಡಿಸಿ ಅಂತ ಹೇಳ್ದೆ ನಾನು ನಮ್ಮ ಯಜಮಾನ್ರಿಗೆ. ನನ್ನ ಹೆಸರು ಕನ್ನಡದಲ್ಲಿ ಕಾಮೆಂಟ್ರಿ ಹಾಕ್ತೀನಿ. ನನ್ನ ಹೆಸರು ರೇವತಿ ಭಾರ್ಗವಿ ಅಂತ, ನನ್ನ ನಂಬರ್ ಇಂದ ಒಂದು ಮೆಸೇಜ್ ಮಾಡ್ತೀನಿ. ನಿನ್ನಲ್ಲಿ ಒಂದು ನಾಯಕನಾಗುವ ಎಲ್ಲ ಲಕ್ಷಣ ಇದೆ. ನೀನು ಇದೇ ಗುಣ ಬೆಳೆಸ್ಕೊಂಡು ಸಮಾಜಕ್ಕೋಸ್ಕರ ಇಳಿ, ನೀನು ರಂಗಕ್ಕಿಳಿ, ನೀನು ಲೀಡರ್ ಆಗ್ತೀಯ, ನೀನು ವಿಧಾನಸೌಧ ಹತ್ತತೀಯ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಹೋರಾತ್ರ ಅವರು. ಥ್ಯಾಂಕ್ ಯು, ಇಡ್ತೀನಿ ಜಾಸ್ತಿ. ನಿಮ್ಮ ಮಗಳ ನಿಮ್ಮ ನಿಶ್ಚಿತಾರ್ಥ ಇದು ಅಭಿನಂದನೆಗಳು ಅಂತ ನಿಮ್ಮ ಮಗಳಿಗೆ ಮದ್ವೆ ಆಗೋಯ್ತಾ? ಓ, ಈ ವಿಚಾರ ಗೊತ್ತಾಗ್ಲಿಲ್ಲ. ಕಂಗ್ರಾಚುಲೇಷನ್. ಖಂಡಿತ ಹಾಕಿ ಅಹೋರಾತ್ರ ಅವ್ರೆ.
ಓಕೆ ನಮಗೆ ಥ್ಯಾಂಕ್ ಯು, ಧನ್ಯವಾದಗಳು.